ಸಿದ್ದರಾಮಯ್ಯನ ಶಾಸಕರಾಗಿ ಒಂದು ವರ್ಷ ಆಗಿತ್ತು, ಒಂದು ವರ್ಷ ಮಾತ್ರ ಆಗಿತ್ತು ನಿನಗೆ ಅವರು. ಆದ್ರೆ ನಿನ್ನೆ ಒಂದು ವರ್ಷ ಆತ ಅವ್ರ ಶಾಸಕರಾಗಿ, ಒಂದು ವರ್ಷದ ಒಳಗಾಗಿ ಶಿವಳ್ಳಿ ಅವ್ರ ಮರಣ ಹೊಂದಿದ್ದರಿಂದ ಇವತ್ತು ಅವ್ರ ಮನೆಯವರು ಕೂಡ, ನಮ್ಮ ಸಹೋದರಿ ಸುಷ್ಮಾ ಅವರು, ಅವರು ಕೂಡ ಈ ಚುನಾವಣೆ ನಿಂತಿರುತ್ತೆ ಅಂತ ಬಯಸಿರಲಿಲ್ಲ. ಅವ್ರು ಕೂಡ ನಾವೇ ಎಲ್ಲರೂ ಪಕ್ಷದವರು. ನೀವು ಒಂದು ಅರ್ಥ ಮಾಡ್ಕೋರಿ, ಇವತ್ತು ಚುನಾವಣೆ ಆಗಿದ್ದ 5 ವರ್ಷಕ್ಕೆ ಶಿವಳ್ಳಿ ಅವರ ಅಧಿಕಾರ 5 ವರ್ಷ ಆಯಿತು, ಆದ್ರೆ 1 ವರ್ಷದೊಳಗೆ ಮಾತ್ರ ತಿರ್ಕೊಂಡ್ರ. ಆ ಮುಂದಿನ ಅವಧಿ ಕೂಡ ನಾವೆಲ್ಲರೂ ಕೂಡಿ ಅವ್ರ ಮನೆಯವರ ಆಗಲಿ ಅವ್ರ ಮನೆಯವ್ರಿಗೆ ಮುಂದುವರಿಲಿ ಅನ್ನುವಂಥದ್ದರಿಂದ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಶಿವಮೊಗ್ಗನ ನಾವು ಆಯ್ಕೆ ಮಾಡೇವ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಇದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಇವತ್ತು ನೀವು ಮಾಡುವಂಥದ್ದು ಭಾಳ 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 ಇವತ್ತು ತಮ್ಮ ಮೇಲೆ ದೊಡ್ಡ ಭಾರ ಐತಿ. ಇವತ್ತು ಬಂಧುಗಳೇ, ಬಿ ಜೆ ಪಿ ಅವ್ರ ಮತ ಕೇಳ್ತಾರ, ನೀವು ಈಗಾಗಲೇ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಮುಗೀತು, ಆ ಚುನಾವಣೆಯಲ್ಲಿ ಮೋದಿಯವರ ಭಾಷಣ ಕೇಳ್ರಿ ನೀವು. ಅವ್ರು ಯಾವತ್ತು ನಾವು ಇವತ್ತು ಏನದೇವೆ ನಾವು ಏನು ಮಾಡೇವಂತ ನಿಮ್ಮನ್ನು ಹೇಳಿ ಮಾತಾ ಕೇಳಕತ್ತೀವಿ. ಆದ್ರೆ ಮೋದಿಯವ್ರ ಭಾಷಣದಲ್ಲಿ ಏನಿತ್ತಂದ್ರೆ 5 ವರ್ಷ ನಾ ಏನು ಮಾಡೇನೆ ಅಂತ ಒಂದು ಕಡೆ ಕೂಡ ಭಾಷಣ ಮಾಡಲಿಲ್ಲ ಮೋದಿಯವರು. ಅದಕ್ಕಿಂತ ವಿಶೇಷ ಅಂತಂದ್ರೆ ಒಂದು ಸದಕ್ಕೆ ಪತ್ರಿಕಾ ನಮ್ಮ ಮಾಧ್ಯಮ ಮಿತ್ರರು ನಿಂತಾರ, ಮಾಧ್ಯಮ ಮಿತ್ರದವ್ರ ಮುಂದೆ ಒಂದು ಸಲ ಕೂಡ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ಅವ್ರು. ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಇದು ಭಾಳ ಮುಖ್ಯವಾದಂಥ ಅಂಶ. ಅವ್ರು ಏನಾದ್ರು ಮಾಡಿದ್ರೆ ಮಾಡಬೇಕಿತ್ತಲ್ಲ. ಸುಳ್ಳ ಒಟ್ಟು ಕೇಳೋದು, ಸುಳ್ಳು ಬರೇ ಸುಳ್ಳಿನಿಂದ ಮಾತ್ರ ಮತ ಕೇಳುವಂಥದ್ದಾಗಿತ್ತು. ಆದರೆ ನಮ್ಮ ಸರ್ಕಾರ ಹಿಂದಿನಿಂದ ಕೂಡ ನೋಡಿದಾಗ ಹೋದ ಬಾರಿಗೆ ನಾವು ಮಾಡಿದಂಥ ಹಲವಾರು ಕೆಲಸ, ಹಲವಾರು ಯೋಜನೆಗಳನ್ನು ತಮ್ಮ ಸಮೀಪ ಮುಟ್ಟಿಸುವಂಥ ಕೆಲಸ ನಾವು ಮಾಡೇವು. ಕುಂದಗೋಳ ತಾಲೂಕಿನಲ್ಲಿ ಈಗಾಗಲೇ ಕೂಡ ನಾವು ಹೇಳೇವು, ಹಿಂದೆ ಕೂಡ ಹಲವಾರು ಭಾಗ್ಯಗಳಲ್ಲಿ ನಾವೇನು ಭಾಗ್ಯಗಳನ್ನು ಸಿದ್ದರಾಮಯ್ಯನವ್ರು ಕೊಟ್ಟರು, ಆ ಟೈಮ್ನಾಗ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಟೈಮಲ್ಲಿ ಇವತ್ತು ಒಬ್ಬೊಬ್ಬರ ಮನೆಯೊಳಗೆ 4-5 ಭಾಗ್ಯಗಳನ್ನು ತಮ್ಮ ಮನೆಯೊಳಗೆ ಒಬ್ಬ ಫಲಾನುಭವಿಗಳಿದ್ರು ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಇವತ್ತು ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಜಾತ್ಯಾತೀತವಾಗಿ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಇವತ್ತು ಅನ್ನ ಮನೆಗೆ 7 ಕಿಲೋ ಅಕ್ಕಿ ಕೊಡುವಂಥ ಕೆಲಸ ಇವತ್ತು ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು ಅನ್ನುವಂಥದ್ದು ತಮ್ಮನ್ನು ನೆನಪಿಸಿಕೊಡ್ತೀನಿ ಬಂಧುಗಳೇ. ಇವತ್ತು ಯಾಕಂದ್ರೆ ಈ ಬರಗಾಲ ಸತತವಾಗಿ ಬರಗಾಲ ಬಿದ್ದಂಥ ಟೈಮಲ್ಲಿ 4 ವರ್ಷ ನಮಗೆ ನಿರಂತರವಾಗಿ ಬರಗಾಲ ಇತ್ತು. ಇದೇನಾರ ಬರಗಾಲದಾಗ ಅಕ್ಕಿರಲಿಲ್ಲ ಅಂತಂದ್ರೆ ನಾವು ಮಂಗಳೂರಿಗೂ ಅವು ಪಳೆ ಬರ್ತಿತ್ತು. ಆದ್ರೆ ಇವತ್ತು ಯಾರು ಊರು ಬಿಟ್ಟು ಹೋಗಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಎಲ್ಲರನ್ನು ಶಕ್ತಿಯುತವಾಗಿ ಊರಲ್ಲಿದ್ದಂತ ನೋಡ್ತೇವೆ. ಇವತ್ತು ಹಲವಾರು ಬೇರೆ ಬೇರೆ ಯೋಜನೆಗಳು ನಮ್ಮ ಮುಖಂಡರು ಕೂಡ ಮಾತಾಡುವಂಥವ್ರು ಸಾಕಷ್ಟು ಜನ ಅದರ. ನಾ ಹೆಚ್ಚಿಗೆ ಮಾತಾಡಂಗಿಲ್ಲ. ಇವತ್ತು ನಮ್ಮ ಪಕ್ಷ ರೈತರ ಸಲುವಾಗಿ ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ ಮನಮೋಹನ್ ಸಿಂಗ್ ಅವ್ರು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಅವರು ಅದು ಬೌರು ಮುಖ್ಯಮಂತ್ರಿ ಇದ್ದಂಥ ಟೈಮ್ನಾಗ ಇವತ್ತು ಅವರು ಮಾಡಿದಂಥದ್ದು 8,000 ಚಿಲ್ಲರ ಕೋಟಿ ಅವರು ಮನ್ನಾ ಮಾಡಿದ್ರು ಒಂದು ತಿಳ 50,000 ರೂಪಾಯಿ ಅಂತ. ಮಾನ್ಯ ಕುಮಾರಣ್ಣವರು ಇವತ್ತು ನಿಜವಾಗಿಯೂ ಅವ್ರದ್ದು ಕೂಡ ನಾವು ಅವ್ರ ಹೃದಯವಂತಿಕೆ ಕೂಡ ನಾವು ಮೆಚ್ಚಬೇಕಾಗತ್ತೆ. ಅವ್ರು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ನಾ ಏನಾರ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ್ದಾದ್ರೆ ಈ ರೈತರ ಸಾಲದಿಂದ ಋಣಮುಕ್ತ ಮಾಡ್ತೇನೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಇವತ್ತು ಅವ್ರಿಗೆಲ್ಲರೂ ನಾವು ಕೂಡ ಅವ್ರ ಹಿಂದೆ ಬೆಂಬಲ ಕೊಟ್ಟು ಇವತ್ತು ರೈತರನ್ನ ಋಣಮುಕ್ತರನ್ನಾಗಿ ಮಾಡ್ರಿ. ರೈತನ ಜೀವ ಭಾಳ ಕಷ್ಟದ ಜೀವ, ಯಾಕಂದ್ರೆ ನಾವು ನೋಡ್ತೇವೆ ಒಂದ್ಸಲ ಬೆಳೆ ಬೆಳೆದು ನಾವು ಮನೆಗೆ ತಂದು ಹಚ್ಚಿ ಮಾರ್ಕೆಟ್ಗೆ ಹೋಗಿ ಮಾರಬೇಕಂದ್ರೆ 108 ಕುತ್ತು ದಾಟಿರ್ತೇವೆ. 108 ಕುತ್ತು ದಾಟಿ ನಾವು ರೈತರ ಜೀವನ ಮಾಡ್ತಿರ್ತೇವೆ. ಒಂದ್ಸಲ ರೇ ಮಳೆ ಬರೋಂಗಿಲ್ಲ, ಒಂದ್ಸಲ ಮಳೆ ಬಂದು ಅರ್ಧಕ್ಕೆ ಪೀಕ್ ಬಂದು ನಿಂದಿರ್ತಾವೆ, ಒಂದ್ಸಲ ಎಲ್ಲ ಚಲೋ ಬಂದಿರ್ತೈತಿ, ರೇಟ್ ಇರೋಂಗಿಲ್ಲ, ಹಲವಾರು ಸಮಸ್ಯೆ ಒಳಗೆ ರೈತನ ಬದುಕೈತಿ. ಆದ್ರೆ ಕುಮಾರಸ್ವಾಮಿ ಅವರು 42,000 ಚಿಲ್ಲರ ಕೋಟಿಯನ್ನು ಇವತ್ತು ಸಾಲ ಮನ್ನಾ ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇದನ್ನೇನಾರು ಅವ್ರಿಗೆ ತೋರಿಸನ್ ರೈತರಿಗೆ ಮಾಡಿದಂಥ ಕೊಡುಗೆ. ಇವತ್ತಿಂದ 3 ಲಕ್ಷವರೆಗೂ ಬಡ್ಡಿ ರಹಿತವಾದಂಥ ಸಾಲ ಕೊಡೋದು ಕೂಡ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. 10 ಲಕ್ಷವರೆಗೂ 3 ರೂಪಾಯಿ ಬಡ್ಡಿ ದರದಲ್ಲಿ ಕೊಡುವಂಥದ್ದು. ಇವೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಇವತ್ತು ರೈತರು ತಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ನಮಗೆ ಇವತ್ತು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷನೇ ಇವತ್ತು ನಮ್ಮ ಹಿಂದೆ ನಮಗೆ ಕೂಡ ಅವರ ಬೆಂಬಲ ಕೊಟ್ಟಂಥದ್ದು ನಮಗೆ ದೊಡ್ಡ ಶಕ್ತಿ ಬಂದೈತೆ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು MS ಅಕ್ಕಿ ಅವ್ರು ಇರ್ಬೋದು, ನಮ್ಮ ಜೋಡ ಮನೆಯವ್ರು ಇರ್ಬೋದು, ಈ ಭಾಗದಲ್ಲಿ ನಮ್ಮ ಹಿರಿಯರಾದಂಥ ನಮ್ಮ ಹೊರಟ್ಟಿ ಸಾಹೇಬ್ರು ಇರ್ಬೋದು, ಕೋನರೆಡ್ಡಿ ಅವರು ಇರ್ಬೋದು, ಎಲ್ಲರೂ ನಮ್ಮ ಈ ಚುನಾವಣೆಗೂ ನಿಂತಾರ, ಹಿಂದೆ ನನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಾರ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಅದು ನಮಗೊಂದು ದೊಡ್ಡ ಶಕ್ತಿ. ಜೊತೆಗೆ ಇನ್ನ ಜಾಸ್ತಿ ಮಾತಾಡಂಗಿಲ್ಲ ಬಂಧುಗಳೇ, ಶಿವಳ್ಳಿ ಅವ್ರು ಮಾಡಿದಂಥ ಕೆಲಸಗಳು
ಇನ್ನೂ ಹಲವಾರು ಕೆಲಸಗಳು ಅರ್ಧ ಆಗಿ ನಿಂತಂತದಾವು. ನಾವು ಈಗ ಹುಬ್ಬಳ್ಳಿಯಿಂದ ಬರ್ಬೇಕಾದ್ರೆ ನೋಡ್ತೇವೆ ನೀರಿನ ಪೈಪ್ಲೈನ್ ಏಕ ರೋಡ್ ಗುಂಟ ಬಿದ್ದೋ. ಇವತ್ತದ ಅವತ್ತಿನ ಕೊಡುಗೆ ಅನ್ನುವಂಥ ಅವ್ರ ಕೊಡುಗೆ ಅನ್ನುವಂಥ ಅದು ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಕುಂದಗೋಳ ತಾಲೂಕಿಗೆ ಯಾವತ್ತು ನೀರಿನ ಅಭಾವ ಆಗಂಗಿಲ್ಲ. ಹಿಂದೆ ಕೂಡ ನಾವು ಟ್ಯಾಂಕರ್ ಮುಖಾಂತರ ಸಾಕಷ್ಟು ಸ್ಥಳ ಕುಂದಗೋಳಕ್ಕೆ ನೀರನ್ನು ಸಪ್ಲೈ ಮಾಡೇವೆ. ಇದನ್ನು ನೋಡಿ ಹೋದ ಬಾರಿಗೆ ನಮ್ಮದಂತೂ ನಾನಾ ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದೆ. ಆ ಟೈಮ್ನಾಗ ಅವ್ರನ್ನ ಪ್ರಪೋಸಲ್ ಇಟ್ಟರು 46,000 ಕೋಟಿ, 46,000 ಕೋಟಿ. ಅದನ್ನು ಇವತ್ತು ಪೈಪ್ಲೈನ್ ಆಗಲೇ ಪ್ರಾರಂಭ ಆಗೈತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ಚಬ್ಬಿ ಹತ್ರ ಒಂದು ಕೆರೆ ಐತಿ, 200 ಚಿಲ್ಲರೆ ಎಕರೆ ಕೆರೆ ಚಬ್ಬಿ ಹತ್ರ. ಆ ಕೆರೆ ಕೂಡ ತುಂಬೋದಕ್ಕೆ ಇವತ್ತು 7 ಕೋಟಿ ಚಿಲ್ಲರೆ ದುಡ್ಡನ್ನು ಸ್ಯಾಂಕ್ಷನ್ ಆಗೈತಿ. ಅದು ಏನೋ ಕಮ್ಮಿ ಬಿದ್ದರೂ ಕೂಡ ಇವತ್ತನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ನಮ್ಮ ಅವ್ರ ನೀರಾವರಿ ಸಚಿವರಾಗಿದ್ದರಿಂದ ಅದನ್ನು ತುಂಬಿಸೇ ತೀರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತಂಥ ಯಾವೋ ಕೆಲಸಗಳಿದ್ರು ಕೂಡ ಇವತ್ತು ಸರ್ಕಾರನ ನಿಮ್ಮ ಮುಂದೆ ಐತಿ ಇಲ್ಲೇ ನೋಡ್ತೀರಿ. ಇವತ್ತು ತಮ್ಮ ಎದುರಿಗೆ ಸರ್ಕಾರನೇ ಸರ್ಕಾರ ಐತಿ. ಇವತ್ತು ಯಾರು ಎದಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಯಾವ ಕೆಲಸಕ್ಕೂ ಕೂಡ ಕೊಂದು ಕೊರತೆಗಳಾಗಂಗಿಲ್ಲ. ನಾವೆಲ್ಲರೂ ಈ ಭಾಗದಾಗ ಎಚ್ ಕೆ ಪಾಟೀಲ್ರ ಅದಾರ, ದೇಶಪಾಂಡೆ ಅವ್ರ ಅದಾರ, ನಮ್ಮ ಸಂತೋಷ್ ಲಾಡ್ ಅವ್ರ ಅದಾರ, ಎಮ್ ಟಿ ವಿ ನಾಗರಾಜ್ ಅವ್ರು ಬಂದಾರ. ಇವತ್ತು ನೋಡ್ರಿ ನಮ್ಮ ಶಿವಶಂಕರ್ ರೆಡ್ಡಿ ಅವರು ಬಂದಾರ, ಪ್ರಸಾದ್ ಅಬ್ಬಯ್ಯನವ್ರಾಗಲಿ, ಎಲ್ಲ ರುದ್ರಪ್ಪ ಲಮಾಣಿಯವರಾಗಲಿ, ಹೊರಟ್ಟಿಯವರಾಗಲಿ, ಎರಡು ಪಕ್ಷ ತಮ್ಮಿಂದ ಅದಾವ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಎರಡು ಪಕ್ಷ ಇವತ್ತು ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಬಂದು ಕೂತಾರೆ. ನಮಗೆ ಯಾವತ್ತು ತಮಗೆ ಏನೂ ಕೊರತೆಗಂಗಿಲ್ಲ. ಬರುವಂಥ ದಿನದಾಗ ಸುಷ್ಮಾಕ್ಕೆ ನಾರಿಸ್ತೊಂಬರ್ರಿ. ಈ ಭಾಗದ ಕುಂದು ಕೊರತೆಗಳು ಏನಿದ್ರು ಕೂಡ ಸ್ವತಃ ನಾವು ಬಂದು ನಿಂತು ಅದನ್ನು ನಿಮ್ಗೆ ಸರಿ ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ ಬಂಧುಗಳೇ. ಏನು ಶಿವಳ್ಳಿ ಅವರು ಹಾಕಿಕೊಟ್ಟಂಥ ದಾರಿ ಐತಿ, ಅವ್ರು ಮಾಡಿದಂಥ ಕೆಲಸಗಳು ಯಾವ ವರ್ದಾವೀಗ ಅವನ್ನೆಲ್ಲನೂ ಸಂಪೂರ್ಣಗೊಳಿಸುವಂಥ ಕೆಲಸ ನಾವು ಮಾಡ್ತೇವೆ ಬಂಧುಗಳೇ. ತಮಗೊಂದ ವಿನಂತಿ ಮಾಡ್ಕೊಳ್ಳೋದು, ನಾಳಿಂದ ತಮ್ಮೆಲ್ಲರೂ ಈ ನೀರು ಬರೀ 4 ದಿವಸ ಮಾತ್ರ, ಇನ್ನು 4 ದಿವಸ ಮಾತ್ರ ತಮಗಿರುವಂಥದ್ದು. ಇವತ್ತಿನಿಂದ ಒಬ್ಬೊಬ್ಬರಲ್ಲಿ ಬಂದಂಥ ಶಕ್ತಿ ದೊಡ್ಡ ಶಕ್ತಿ ಇದೆಯಲ್ಲ. ನೀವು ಬಂದವ್ರು ಯಾರಲ್ಲ, ನಮ್ಮ ಕಾರ್ಯಕರ್ತರಂದ್ರೆ ನೀವೇ ನಮ್ಮ ದೊಡ್ಡ ಶಕ್ತಿ. ಇವತ್ತು ನಾವೇನಾರು ಈ ವೇದಿಕೆ ಮ್ಯಾಗೆ ಕುಂತಿರ್ಬೋದು, ನೀವು ಕುಂದಿರಿಸಿದಾಗ ನಾವು ಇಲ್ಲಿ ಕುಂತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತಿನಿಂದ ತಾವು ಏನು ಮನೆಗೆ ಹಳ್ಳಿ ಊರಿಗೆ ಹೋಗ್ತೀರಿ, ಊರಿಗೆ ಹೋದ ನಂತರ ಒಬ್ಬೊಬ್ಬ ನಾ 10 ಮನೆಗೆ ಓಟ್ ಹಾಕಿಸ್ತೇನೆ ಅನ್ನುವಂಥ ಶಕ್ತಿ ಇದ್ದಂಥವ್ರು ಅದೀರಿ. ಆ ಶಕ್ತಿ ಪ್ರದರ್ಶನ ಇವತ್ತು ಆಗಬೇಕು ಅನ್ನುವಂಥದ್ದು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ದರ್ರೊಬ್ಬರು ಇವತ್ತು ಊರಿಗೆ ಹೋದ ತಕ್ಷಣ ಇಲ್ಲಿ ಪ್ರಮಾಣ ಮಾಡಿ ಹೋಗ್ಬೇಕು ನೀವು. ಇವತ್ತು ಪ್ರಮಾಣ ಮಾಡಿ ಹೋಗ್ಬೇಕು, ದರ್ರೊಬ್ಬರನ್ನ 10 ಮನೆಗೆ ಓಟ್ ಹಾಕಿಸ್ತೇನೆ. ಆ ಶಕ್ತಿ ನನ್ನ ಹತ್ರ ಐತಿ, 10 ಮನೆಗೆ ಓಟ್ನ ಆಕ್ಷೇ ತೀರ್ತೇನೆ ಅನ್ನುವಂಥ ಪ್ರಮಾಣ ಇವೆಲ್ಲರೂ ಕೈ ಎತ್ತಿ ಪ್ರಮಾಣ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೇನೆ. ಅವಾಗ ಮಾತ್ರ ನಮ್ಮ ಪಕ್ಷ ಗಟ್ಟಿಗೊಳ್ಳೋಕೆ ಸಾಧ್ಯ ಐತಿ. ಇವತ್ತು ನಾವು ಈ ಪಕ್ಷವನ್ನು ಯಾಕೆ ಕಾಂಗ್ರೆಸ್ ಪಕ್ಷ ಆಗಲಿ JDS ಆಗಲಿ ನಾವು ಮೈತ್ರಿ ಆಗಿದ್ದು ಕೂಡ ಯಾಕೆ ಮೈತ್ರಿ ಆದ್ವಿ ನಾವು? ಮೈತ್ರಿ ಆಗ ಕೂಡ ಒಂದು ಕಾರಣ ಐತಿ, ಈ ಜಾತ್ಯಾತೀತ ಪಕ್ಷಗಳು ಒಂದಾಗಬೇಕು, ಈ ಜಾತಿ ಮಾಡೋದವ್ರನ್ನ ದೂರ ಇಡಬೇಕು ಅನ್ನೋದ್ರಿಂದ ಒಂದಾಗಿ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ನಾವು ಏನು ವೇದಿಕೆ ಮೇಲೆ ಕುಂತ ಮುಖಂಡರುಗಳಿದ್ದೀವಿ, ನಾವು ಜಾತ್ಯಾತೀತ ಮುಖಂಡರುಗಳು ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ನೋಡ್ರಿ ವೇದಿಕೆ ನೋಡಿದ್ರೆ ಯಾವ ಜಾತಿಯವರು ಇಲ್ಲಿ ಈ ವೇದಿಕೆ ಮೇಲೆ, ಎಲ್ಲ ಜಾತಿಯವರು ವೇದಿಕೆ ಮೇಲೆ ಲೈನ್ ಆಗಿರ್ತಾರೆ, ಅಷ್ಟು ಜಾತಿ ಕೂಡ ಇರ್ತೈತೆ ಅನ್ನೋದು ಯಾವ ಪಕ್ಷದಾಗೂ ನೋಡಕ್ ಸಿಗಂಗಿಲ್ಲ. ಇದನ್ನು ಕಾಂಗ್ರೆಸ್ ಮತ್ತು JDSದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು ತಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇದನ್ನೆಲ್ಲ ಅರ್ಥಕೊಂಡು ಇವತ್ತು ಜಾತಿ ವ್ಯವಸ್ಥೆ ಅಂತ ತಾವು ದೂರಿಟ್ಟು ಇವತ್ತು ತಾವು ಮತ ಹಾಕ್ಬೇಕಂತೇಳಿ ಇವತ್ತಿನಿಂದ ಏನು ಪ್ರಮಾಣ ಮಾಡಿರಿ. ಇವತ್ತು ಹೋದಿಂದ ಯಾವುದಕ್ಕೂ ಆಸೆ ಮಾಡಕ್ಕೆ ಹೋಗ್ಬೇಡ್ರಿ. ಚುನಾವಣೆ ಇದು ಎಲ್ಲರೂ ಸಂಭಾಳ್ಸೋಕ್ಕಾಗಂಗಿಲ್ಲ. ಒಂದು ಹೆಚ್ಚು ಒಂದು ಕಮ್ಮಿ ಹಾಕಿರ್ಬೋದು, ಒಂದು ಹೆಚ್ಚಾಗ್ಬೋದು ಒಂದು ಕಮ್ಮಿ ಆಗ್ಬೋದು. ಎದು ನನಗೆ ಕಮ್ಮಿ ಆಯ್ತು, ನನಗಾದಾಯ್ತು, ಇದನ್ನು ತಲೆಗಿನ ತೆಗೆದುಬಿಡ್ರಿ. ಇವತ್ತಿಂದ ಹೋಗಿಂದ ನಾ 10 ಮನೆಗೆ ಓಟ್ ಹಾಕ್ಸ್ಬೇಕು ಅನ್ನೋದನ್ನು ಬಿಟ್ಟರೆ ನಿಮ್ಮ ತಲೆಗಿನ ಬೇರೆ ಏನು ಇರಬಾರ್ದು. ಸುಷ್ಮಾ ಕಣ್ಣು ಗುರುತು 1 ನಂಬರ್ಗಿದೆ, ಗುರುತ 1 ನಂಬರ್ಗೆ ಬಂದಿದೆ, ಸುಷ್ಮಾಕ್ 1 ನಂಬರ್ ಆಗತ್ತಾಳೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾವೆಲ್ಲರೂ 1 ನಂಬರ್ಗೆ ಮತ ಹಾಕೋದ್ರ ಮುಖಾಂತರ ಸುಷ್ಮಾಕ್ಕನ್ನು ಆರಿಸಿ ತರಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಕಳಕಳಿಯಿಂದ ನಮ್ಮರಿಂದ ವಿನಂತಿ ಮಾಡ್ಕೊಂಡು ನಾನು ಮುಗಿಸ್ತೇನೆ.